ಸಂತೋಷ್ ಲಾಡ್ ಅವರು 2014 ಮೋದಿ ಪ್ರಧಾನಿಯಾಗಿದ್ದು, ಅದರ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಗಳನ್ನು ತಗೊಂಡ್ರೆ ರಾಜಸ್ಥಾನ ಸೋತರು, ಹೌದು, ಮಧ್ಯಪ್ರದೇಶ ಸೋತಿದ್ರು, ಹೌದು. ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ಓಟುಗಳನ್ನು ತಂದುಕೊಳ್ಳುವ ಕ್ಷಮತೆಯನ್ನು ಹೊಂದಿದಾರಲ್ಲ, ಆ ಕ್ಷಮತೆ ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ತಂದುಕೊಡುವ ಕ್ಷಮತೆಗೆ ಹೋಲಿಸಿದರೆ ಅದು ಜಾಸ್ತಿ. ಕರ್ನಾಟಕದಲ್ಲಿ ರೀ ಇಷ್ಟೆಲ್ಲ ಗಲ್ಲಿ ಗಲ್ಲಿಗೂ ಮಾಡಿದ್ರಪ್ಪ. ಅರೆ ಮತದಾರನೊಂದು ವಿವೇಚನೆಯನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಹಾಗೆ ಟಿವಿ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ, ಟಿವಿ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ. 66 ಸ್ಥಾನಕ್ಕೆ ಬಂತ್ರಿ ಬಿಜೆಪಿ, ಹೇಳ್ತೀನಿ. ಇದೇ ಮೋದಿ ಬಂದು ನನ್ನನ್ನು ನೋಡ್ಕೊಂಡು ಓಟ್ ಹಾಕ್ರಿ ಅಂದ್ರೆ ಕರ್ನಾಟಕದ ಮತದಾರ ಕೇಳಲಿಲ್ಲ. ಇಲ್ಲಿನ ಈಗ ಜನ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡೋದಿಲ್ಲ, ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ, ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ. ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತು ಹಂಗಿದ್ರೆ? ಬ್ಯೂಟಿಫುಲ್, ವೆರಿ ನೈಸ್ಲಿ ಯು ಅನಲೈಸ್ಡ್. ಇಲ್ಲಿ ಏನಾಗುತ್ತಂತಂದ್ರೆ ದಿ ಎಂಟೈರ್ ಮೀಡಿಯಾ, ಸಾರಿ, ನೀವು ಅವ್ರು ನೆಗೆಟಿವ್ ಇಲ್ಲ ಅಂದರೆ ಯಾವುದೇ 10 ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿಯಲ್ಲಿ 1 ವರ್ಷದ್ದು ಅವ್ನ ವಿರುದ್ಧ ಲಬ್ ಹೊಡ್ಕೊಂತಾರೆ, ಜನ ಲಬ್ ಹೊಡ್ಕೊಂತಾರೆ. 10 ವರ್ಷ ಈ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟೇ ಇಲ್ಲ ವಿರುದ್ಧ. ಸಂತೋಷ್ ಲಾಡ್ ಅವರೇ, ಹೌದು, ನಿಮಗೆ ಬೇಕಾಗದನ್ನು ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿದೆ. ಹೌದು, ಇಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಯಾಕಂತ ಒಂದು ನಿಮಿಷ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ಓಟುಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ಕೆ ಅವ್ರಿಗೆ ಆಗಿಲ್ಲ. ಅದೇ ಹೇಳ್ತಿದ್ದೀನಲ್ಲ ಸರ್, ನೋ ಮೋದಿ ಚರಿಷ್ಮಾ ಟಿವಿಲಿ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಅನ್ನೋದಾಗಿದ್ರೆ ವಿಧಾನಸಭಾ ಚುನಾವಣೆಗಳನ್ನೆಲ್ಲ ಸಾಲಾಗಿ ಗೆದ್ಕೊಂಡು ಬರ್ಬೋದು ಅಲ್ಲಿ. ಅದು ಈಗ ಒಂದು ಸ್ಟೇಟ್ ಹ್ಯಾಸ್ ಕಮ್, ಪೀಪಲ್ ಆರ್ ವೆರಿ ಸ್ಮಾರ್ಟ್ಲಿ ಕ್ರಾಸ್ ವೋಟೆಡ್. ಅದೇ ಹೇಳ್ತಾರೆ, ವಾಟ್ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವ್ರು ನೆಗೆಟಿವೇ ಇಲ್ಲಲ್ಲ. ಸ್ಟೇಟ್ನಲ್ಲಿ ಬಿಜೆಪಿ ವಿರುದ್ಧ ನೆಗೆಟಿವ್ ಇದೆ, ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ, ಆಯ್ತಾ? ಈಗ ನಮ್ದೇನು ಒಂದು ಪ್ಲಾಟ್ಫಾರ್ಮ್ ಸರ್, ಮೈ ರಿಕ್ವೆಸ್ಟ್ ಯು, ಇಫ್ ಯು ವಾಂಟ್ ಟು ಗ್ರೈಂಡ್ ಮೀ ಯು ಕ್ಯಾನ್ ಗ್ರೈಂಡ್ ಮೀ. ಮೈ ಫಂಡಮೆಂಟಲ್ ಕ್ವಶನ್ ರೈಸ್ ದ ಸೇಮ್ ಥಿಂಗ್. ಇನ್ ಲಾಸ್ಟ್ 10 ಇಯರ್ಸ್ ಈಸ್ ದರ್ ಎನಿ ಪ್ರಾಪರ್ ಅಂದರೆ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ? 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ? ನೀವು ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ನೆಗೆಟಿವ್ ಇದ್ದೇ ಇದೆ. ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್ ಬಿಕಾಸ್ ದಟ್ಸ್ ಅ ಮೈಂಡ್ ಸೆಟ್ ವಿ ಹವ್ ಗಾಟ್. ಯು ಮೇ ನಾಟ್ ಅಗ್ರಿ ಟು ಇಟ್, ಬಟ್ ದಟ್ಸ್ ಹೌ ಇಟ್ ಈಸ್. ಈಗ ಸುಮ್ಮನೆ ನಾನು ಉದಾಹರಣೆ ಕೊಡೋದು ನಿಮಗೆ, ನಮಗೆ UPI 2 ಸರ್ಕಾರ ಹಾಳಾಗಲಿಕ್ಕೆ ಮೇಜರ್ ಆಗಿ 2 ಸ್ಕ್ಯಾಮ್ ಬಂದವು ನಮಗೆ. 2G ಸ್ಕ್ಯಾಮ್ ಬಂತು, ಕೋಲ್ ಸ್ಕ್ಯಾಮ್ ಬಂತು. ಅದಾದ ನಂತರ ಏನಾಯಿತು? 2G ಸ್ಕ್ಯಾಮ್ 100,000 ಕೋಟಿಗೆ ಹೋಗಿರೋದು, ಆಕ್ಷನ್ ಮಾಡಿದ 10,000 ಕೋಟಿನೂ ಬರಲಿಲ್ಲ. ಬಟ್ ದ ಪರ್ಸೆಪ್ಷನ್ ವಾಸ್ ಸೋ ಹೆವಿ. ಎಸ್, ನಾನು ಒಪ್ಕೊಂಬಿಟ್ಟೆ ಆ ಕಾಲದಲ್ಲಿ. ಪರ್ಸೆಪ್ಷನ್ ವಾಸ್ ಬಿಲ್ಟ್ ಬೈ ಬಿಜೆಪಿ. ಪರ್ಸೆಪ್ಷನ್ ವಾಸ್ ಬಿಲ್ಟ್ ಬೈ ಬಿಜೆಪಿ. ಹಂಗೆ ರಾಜ್ಯದಲ್ಲಿ ನೀವು 40% ಸಿಎಂ ಅಂದ್ರಿ, ಪಿಎಸ್ಎಂ ಅಂದ್ರಿ, ಯು ಬಿಲ್ಡ್ ದಟ್ ಪರ್ಸೆಪ್ಷನ್. ಅದೇ ಅದೇ ಸರ್, ಅದೇ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಆಯಿತು? ಅವಾಗ ರಾಹುಲ್ ಗಾಂಧಿ ಅವರು ಅಧಿಕಾರದಲ್ಲಿದ್ದರೂ ಕೂಡ ಮಾಧ್ಯಮದವ್ರಿಗೆ ಒಬ್ಬರಿಗೂ ಯಾವ ರೀತಿಯಾದ ಕಂಡೀಷನ್ಗಳು ಇರಲಿಲ್ಲ. ಐ ಆಮ್ ಟೆಲಿಂಗ್ ಯು ವೆರಿ ಓಪನ್ಲಿ, ವಿ ವುಡ್ ಹ್ಯಾವ್ ಕಂಟ್ರೋಲ್ಡ್ ಇಟ್. ಯು ಮೀಟ್ ಟು ಸೇ ಟುಡೇ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಕಂಟ್ರೋಲಿಂಗ್ ಇಟ್, ಯು ವಾಂಟ್ ಟು ಸೇ? ಅದು ನೀವು ಹೇಳ್ಬೋದು ಅಷ್ಟೇ, ನೀವು ಫ್ರೀ ಬಿಡಿರಲ್ಲ. ಐ ಆಮ್ ಚಾಲೆಂಜಿಂಗ್ ಯು ಟಿಲ್ ಟುಡೇ ಆಲ್ಸೋ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಿಸ್ಟಮ್ ವಿರುದ್ಧ ಮಾತಾಡಕ್ಕೆ ಯಾರಿಗೆ ಬಿಡೋಂಗಿಲ್ಲ ಅಂತಂದ್ಮೇಲೆ ಹೆಂಗೆ ಮತ್ತೆ ಹೆಂಗೆ? ಎವ್ರಿಬಡಿ ಇಸ್ ಫೀಲಿಂಗ್ ಎವ್ರಿಥಿಂಗ್ ಇಸ್ ಗ್ರೇಟ್, ದಟ್ಸ್ ಹೌ ಇಟ್ ಇಸ್ ಫೀಲಿಂಗ್ ಇಸ್. ಸಂತೋಷ್ ಲಾಡ್ ಅವರೇ, ದಯವಿಟ್ಟು ಒಂದು ನಿಮಿಷ, ನೀವು ಈ ದೇಶದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು, ಎಮರ್ಜೆನ್ಸಿ ಹೇರಿದರು. ಹೌದು, ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲ ನ್ಯೂಸ್ ಪೇಪರ್ನ ಆಫೀಸ್ಗಳಿಗೆ ಕರೆಂಟ್ ಕಟ್ ಮಾಡಲಾಯಿತು. ಹೌದು, ಅದಾದ ನಂತರ 21 ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು. ಆಯಿತು, ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್, ಅದರ್ವೈಸ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ. ಡನ್, ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ. ಡನ್, ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆಲ್ಲಬೇಕಾಗಿತ್ತು. ಸೋತರು, ಎಷ್ಟು ಹೀನಾಯವಾಗಿ ಸೋತರು, ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು. ಹೌದು, ಓಕೆ, ನೀವು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ನಲ್ಲಿ ಇದ್ದವ್ರು ಗೆಲ್ತಾರೆ, ಮೀಡಿಯಾ ಕಂಟ್ರೋಲ್ನಲ್ಲಿ ಇಟ್ಕೊಂಡವ್ರು ಗೆಲ್ತಾರೆ ಅಂದರೆ ಎಮರ್ಜೆನ್ಸಿ ನಂತರ ಇಂದಿರಾ ಗಾಂಧಿ ದೊಡ್ಡ ಗೆಲುವು ಪಡಿಬೇಕಾಗಿತ್ತು. ಒಂದು ನಿಮಿಷ, ಎಮರ್ಜೆನ್ಸಿ ಆದ್ಮೇಲೆ ಮತ್ತೆ ಪುನಃ ಇಂದಿರಾ ಗಾಂಧಿ ಗೆದ್ದರು. ನೋ ಸಿಕ್ಕೇಮ್ ಅಲ್ಲ, ಅದಾದ್ಮೇಲೆ ಓಕೆ, ಶಿ ಲಾಸ್ಟ್ ಅಗೇನ್ ಶಿ ಒನ್. ಏನಾಗಿದೆ ಗುರ್ತಾ? ದಿಸ್ ಇಸ್ ದ ಕೌಂಟರ್ ನೆರೇಟಿವ್ ವಿಚ್ ಯುಲ್ ಸ್ಟಾರ್ಟ್. ಲಾಜಿಕ್ ಮಾತಾಡ್ತೀನಿ ಅಷ್ಟೇ, ಲಾಜಿಕ್ ಮಾತಾಡ್ತೀನಿ, ಲಾಜಿಕ್ ಅಲ್ಲ. ನೀವು ಹೆಂಗೆ ಮಾತಾಡ್ತೀರ ಅಂತಂದರೆ ಸಿಚುವೇಶನ್ ಬಿಟ್ಬಿಡ್ತೀರಿ. ಇವತ್ತಿನ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂತಿರಲ್ಲ ಅದನ್ನ ಹೇಳೋಣ. ಇವತ್ತಿನ ಸಿಚುವೇಶನ್ ಬಿಟ್ಟು ಎಕ್ಸಾಂಪಲ್ ಕೊಟ್ಕೊಂತ ಹೋದರೆ ದಟ್ ಇಸ್ ಎವರ್ ಎಂಡಿಂಗ್. ಇವತ್ತು ನಿನಗೆ ಫೆರಾರಿ ಇದೆ, ನನಗೆ ಮಾರುತಿ ಕಾರ್ ಕೊಟ್ಟಿದ್ದೀರಿ, ಇದನ್ನ ಒಪ್ಕೇಳ್ರಿ. ಒಬ್ಬನಿಗೆ ಫೆರಾರಿ ಕೊಟ್ಟು ಒಬ್ಬನಿಗೆ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡೆಯಲೇ ಸೈಡ್ ಅಂತಂದ್ರೆ ಒಡೆಯೋಕ್ಕಾಗಲ್ಲ. ಇದು ಯಾಕೆ ಹಿಂಗೆ ಅಂತಂದರೆ ನನಗೆ ಅವ ಅಂಬಾಸೆಡರ್ ಇತ್ತು, ನಿನ್ನ ಹತ್ರ ಬುಲೆಟ್ ಕಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ? ಓಕೆ, ಅದಕ್ಕೂ ಬೇರೆ ಒಂದು ಡಿಬೇಟ್ ಮಾಡೋಣಂತೆ. ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕಾ ಬೇಡ? ಇವತ್ತಿನ ಸಿಚುವೇಶನ್ ಒಪ್ಪಣದೇ ಅಲ್ಲ ನೀವು. ಯಾವಾಗಲೂ ಇಂದಿರಾ ಗಾಂಧಿ, ನೆಹರು,
ಇಟ್ ವಿಲ್ ಗೋ ದೇರ್ ಓನ್ಲಿ. ಅಲ್ಲ ಮಾತಾಡ್ತೀನಿ, ಮೀಡಿಯಾ ಕಂಟ್ರೋಲ್ ಇಟ್ಕೊಳ್ಳೋದ್ರ. ಅಲ್ಲ ಅಲ್ಲ ಸರ್, ನೀವು ಸರ್ ಯು ಮೇ ನಾಟ್ ಅಗ್ರಿ ಅಜಿತ್, ಯು ಆರ್ ಗ್ರೇಟ್, ಐ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು. ನಾವು ಏನು ಮಾಡ್ಬೇಕು ಈಗ, ನಾನು ನಿಮ್ಮ ಜಾಗದಾಗಿದ್ದರೆ ಅದನ್ನ ಹೇಳ್ಬೇಕಾಗಿದೆ, ಆ ಸಿಚುವೇಶನ್ ಬಂದು ಇವತ್ತಿದೆ. ನಾವು ನಿಮ್ಮ ಜಾಗದಾಗಿದ್ದು ಅದನ್ನ ಹೇಳ್ಬೇಕು ಏನು ಮಾಡೋದು ಈಗ. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ, ದಿಸ್ ಇಸ್ ದ ವೇ ವಿ ಆರ್ ಸ್ಟಕ್ ಇನ್. ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ. ಒಬ್ಬ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ದಂತೆ. ಇನ್ನೊಬ್ಬ ಬಂದು ಕೇಳಿದಂತೆ, ಏನು ಹುಡುಕ್ತಿದ್ಯಾ ಅಂತ. ಇಲ್ಲ, ಸೂಜಿ ಬಿದ್ದು ಹೋಗಿದೆ, ಹುಡುಕ್ತಾ ಇದ್ದೀನಿ ನಾನು. ನಳ್ಳ ಹುಡುಕ್ತೀನಿ. ಎಲ್ಲಿ ಎಲ್ಲಿ ಬಿದ್ದೋತು ಅಂತ. ಅಲ್ಲಿ ಬಿದ್ದಿತ್ತು ಅಂದಂತ. ಮತ್ತು ಅಲ್ಲಿ ಯಾಕೆ ಹುಡುಕ್ತಿಲ್ಲ ಅಂದ್ರೆ, ಅಲ್ಲಿ ಬೆಳಕಿಲ್ಲ ಅದಕ್ಕೆ ಅಲ್ಲಿ ಹುಡುಕ್ತಿಲ್ಲ ಅಂತ. ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನ್ನಿಸ್ತಾ ಇರೋದು, ಅದು ಸಂತೋಷ ಲಾಡ್ ಅವರೆ, ನೀವು ಎಲ್ಲಿ ಕಳ್ಕೊಂಡಿದ್ದೀರಿ ಅಲ್ಲಿ ಹುಡುಕ್ತಿಲ್ಲ, ಎಲ್ಲಿ ಬೆಳಕಿದೀವಿ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಐ ಅಪ್ರಿಷಿಯೇಟ್. ಅಲ್ಲ, ಇದು ಹೆಂಗಿದೆ ಗುರ್ತಾ, ಇದೇ ಮಾಸ್ಟರ್ ಮೈಂಡ್ ಅನ್ನೋದು. ಇದು ಇವರು ಕ್ಯಾಂಡಲ್ ತೋರಿಸಿ ಹಿಪ್ನೋಟೈಸ್ ಕೂಡ ಮಾಡೋಂಗಿಲ್ಲ, ಬರೀ ಮಾತನಾಗೆ ಹಿಪ್ನೋಟೈಸ್ ಮಾಡಿಬಿಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಲಾಡ್ ಅವರು, ಎಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.